ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ ಯಮ ಯಾವುದೋ ಮಲ್ಲಪ್ಪ ಜೊತೆ ಅವರು. ಪಂಚಾಯಿತಿ ನೌಕರರು, ಅಲ್ಲಿ ಕೆಲಸ ಮಾಡುವಂಥವ್ರು ಹೆಚ್ಚು ಕಡಿಮೆ 5,598 ಗ್ರಾಮ ಪಂಚಾಯತಿಗಳಿದ್ದಾವೆ. ಆ ಗ್ರಾಮ ಪಂಚಾಯತಿಯಲ್ಲಿ 100,000+ ಅಧಿಕ ಜನ ಇವತ್ತು ತಮ್ಮ ಬೇಡಿಕೆಗಳನ್ನಿಟ್ಟುಕೊಂಡು ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಕಳೆದ ಶುಕ್ರವಾರದಿಂದ. ಅವ್ರ ಬೇಡಿಕೆಗಳು ಜೆನ್ಯೂನ್ ಇದ್ದಾವ ಇಲ್ಲ ಅನ್ನೋ ಸರ್ಕಾರಕ್ಕೆ ಬಿಟ್ಟು ವಿಷಯ. ಬಟ್ ಅವ್ರ ಬೇಡಿಕೆಗಳು ಇರ್ತಾ ಇದ್ದಾರೆ, ಅವ್ರಿಗೆ ಅನಾನುಕೂಲತೆಗಳು ಸಾಕಷ್ಟು ಇದ್ದಾವೆ. ಅವನು ಸಹಿತ ಕಣ್ಮುಂದೆ ಬರುವಂಥ ವಿಷಯ, ಯಾಕಂದರೆ ಡಿಸಿಷನ್ ತೊಗೊಳ್ಬೇಕಾಗಿದೆ ಸರ್ಕಾರ. ಆದರೆ ಇದಕ್ಕೆ ಪೂರ್ವದಲ್ಲ ಮಾತಾಡಬೇಕಾಗಿದ್ದೇನಪ್ಪ ಅಂದರೆ ಈ ಪಂಚಾಯತಿಗಳ ಬಗ್ಗೆ ಮಾತಾಡಬೇಕಾಗಿದೆ. ಇದು ನಿಜವಾಗಿಯೂ ದೊಡ್ಡ ಸಾಹಸ, ಡಿಸೆಂಟ್ರಲೈಸ್ಡ್ ಪವರ್, ಗಾಂಧೀಜಿ ಕನಸು. ಹಳ್ಳಿಗಳು ಗಟ್ಟಿಮುಟ್ಟಾಗಲಿ, ಸ್ಟ್ರಾಂಗ್ ಆಗಲಿ, ಸ್ಟ್ಯಾಂಡ್ ಆಗಲಿ, ಹಳ್ಳಿ ಗಟ್ಟಿ ಆದರೆ ದೇಶ ಗಟ್ಟಿ ಆಗ್ತದೆ ಅನ್ನೋದು ಒಂದು ಕನಸು ಅವ್ರದ್ದು. ಅದು ವಾಸ್ತವನೂ ಹೌದು, ಆದರೆ ಈಗ ನಮಗೆಲ್ಲ ಕನಸು ಅನ್ನಿಸ್ತದೆ, ಅಸಾಧ್ಯರೇ ಇದೆಯಲ್ಲ, ಸಾಧ್ಯ ಇಲ್ಲ ಅಂತ. ಆದರೂ ಸಹಿತ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ, ಅದರಲ್ಲೂ ನಮ್ಮ ನೀರಿನ ಸಾಬಿಯತ್ತೆ ಕರೆಸಿಕೊಳ್ತಿರುವಂಥ ಕರೆಸಿಕೊಂಡಿದ್ದೆ ನವಿ ಸಾಬಿ ಅಥವಾ ನಮ್ಮ ಗ್ರಾಮೀಣ ಒಬ್ಬ ಮಿನಿಸ್ಟರಾಗಿ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಬಂದಂತಹ ನಜೀರ್ ಅಹಮದ್, ನಜೀರ್ ಸಾಬ್ ಅಥವಾ ನೀರಿನ ಸಾಬಿ ಅಂತ ಪ್ರಸಿದ್ಧರಾದರು. ಇಡೀ ಕರ್ನಾಟಕದಲ್ಲಿ ಅಲ್ಲಿವರೆಗೆ ಬಂದಂಥ ಸರ್ಕಾರಗಳಿಗಿಂತಲೂ ಒಂದು ಪೀರಿಯಡ್ದಲ್ಲೇ ಅವುಗಳ 2 ಪಟ್ಟಿನಷ್ಟು ಬಾವಿಗಳನ್ನು, ನೀರಿನ ಬಾವಿಗಳನ್ನು, ಕೊಳವೆ ಬಾವಿಗಳನ್ನು ತೆಗೆದು ಒಂದು ಕೀರ್ತಿ ಪಥ ಹಾರಿಸಿದರು. ಜೊತೆಗೆ ಗ್ರಾಮ ಪಂಚಾಯಿತಿ ಅನ್ನೋಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದು ಕರ್ನಾಟಕದಲ್ಲೇ, ಇದೊಂದು ದೊಡ್ಡ ಸಾಧನೆ ಅವ್ರದ್ದು. ಆದರೆ ನಿಜವಾಗಿ ಇವತ್ತು ಗಾಂಧೀಜಿಯವರು ಬಯಸಿದಂತಹ ನಮ್ಮದು ಗ್ರಾಮ ಪಂಚಾಯಿತಿ ಆಗಿದೆ, ಅಧಿಕಾರಿನೂ ಹಂಚಿ ಹೋಯ್ತಿಲ್ಲ ಅಂತಲ್ಲ, ಹಳ್ಳಿಗಳಿಗೆ ಮುಟ್ಟದ, ಹಳ್ಳಿಗಳಿಗೆ ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಈ ಥರ ಜೊತೆಗೆ ಏನಾಗಿಬಿಟ್ಟದಪ್ಪ ಅಂದರೆ ಗ್ರಾಮ ಪಂಚಾಯಿತಿಗಳಲ್ಲೂ ಸಹಿತ ಈ ಎಲ್ಲಿ ಯಾಕಪ್ಪ ಅಂತಂದರೆ ಒಂದು ಯಾವ ಕಾರಣ ಗೊತ್ತಿಲ್ಲ, ಅದರಲ್ಲಿಯೂ ಸಹಿತ ಭ್ರಷ್ಟಾಚಾರ ಹಿರಿಯಕ್ಕಿನ ಚಾಳಿ ಮನೆ ಮಂದಿಗೆಲ್ಲ ಅಂದಂಗೆ ಇಲ್ಲಿಯೂ ಶುರುವಾಗಿಬಿಟ್ಟಿದ್ದವು. ಪ್ರತಿಯೊಂದು ವಿಷಯದಲ್ಲೂ ಈ ಒಂದು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಹಸ್ತಕ್ಷೇಪಿ ಪಂಚಾಯತಿಗಳಲ್ಲಿದ್ದೇ ಇರ್ತದೆ. ಈಗ ಹೆಂಗಾಗಿದೆಪ್ಪ ಅಂತಂದರೆ ಪಂಚಾಯತಿಗಳಿಗೆ ಕೊಟ್ಟುಬಿಟ್ಟಿಲ್ಲ ಪೂರ್ತಿ ಅಧಿಕಾರಿ ಅಧಿಕಾರವನ್ನು, ಅವರ ಹಣವನ್ನು ಅವರು ಸಂಪಾದನೆ ಮಾಡಿ ತಮ್ಮ ಡೆವಲಪ್ಮೆಂಟ್ಗೆ ಅವ್ರ ಉಪಯೋಗ ಮಾಡಿ ಅನ್ನುವಂಥದ್ದಕ್ಕಿಂತಲೂ ಹೆಚ್ಚಿಗೆ ಏನಾಗಿದೆಪ್ಪ ಅಂದರೆ ಇಲ್ಲಿಯ ಒಂದು ಬಂದ ಆದಾಯವನ್ನು ಮತ್ತು ಕೇಂದ್ರಕ್ಕೆ ಕಳಿಸಿ ಅಂದರೆ ತಾಲೂಕು ಕಳಿಸಿ, ತಾಲೂಕು ಇದ್ದು ಜಿಲ್ಲೆ, ಜಿಲ್ಲೆ ಅಂದರೆ ರಾಜ್ಯ, ಮತ್ತು ಅಲ್ಲಿಂದ ಹೊಳೆ ಬರ್ಬೇಕು ರೀ. ಈ ಒಂದು ವ್ಯವಸ್ಥೆ ಏನಿದೆ ಸೈಕಲ್ಲ, ಈ ಸೈಕಲ್ ಮಾತ್ರ ಇವತ್ತಿಗೂ ಹಂಗದೆ. ಆದರೂ ಸಹ ಇವತ್ತು ಗ್ರಾಮಗಳಿಗೆ ಅಧಿಕಾರ ಹೆಂಚು ಹೋಗಿದ್ದರಿಂದಾಗಿ ಅಲ್ಲಿ ಗ್ರಾಮೀಣ ವಲಯದ ಜನ ಬಂದು ಅಲ್ಲಿ ಭೇಟಿ ಆಗುತ್ತೆ, ನಮ್ಮ ಕೆಲಸ ಮಾಡ್ಕೊಳ್ಳೋದು ಏನೂ ಆಗಲಿ ಎಂತೂ ಆಗಲಿ ಮಾಡಿಕೊಂಡು ಹೊಂಟಿದ್ದಾರೆ. ಅವು ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ, ಯಶಸ್ವಿ ಆಗಿಲ್ಲ ಅನ್ನೋದು ಬೇರೆ ಮಾತು. ಬಟ್ ಅಲ್ಲೂ ಸಹಿತ ಭ್ರಷ್ಟಾಚಾರ ಹೋಗಿಲ್ಲ ಅನ್ನೋದು ಮಾತ್ರ ಅಷ್ಟು ಸಹಿತದ. ಇನ್ನು ಅದನ್ನೊಂದು ಚರ್ಚೆ ಮಾಡೋಗಿಂತರೂ ಈಗ ನಿಜವಾಗಿಯೂ ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಸಮಸ್ಯೆಗಳೇನಾಗಿದ್ದಾವೆ. ಈ 100,000 ಜನ ನೌಕರದಾರರು ಅಲ್ಲಿ ಕೆಲಸ ಮಾಡುವವರು ಇವತ್ತು ತಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಇಲ್ಲಿ ಬೆಂಗಳೂರಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಅದು ಹೆಂಗೂ ಇರಲಿ, ಡಿಸೆಂಟ್ರಲೈಸ್ ಆದಂಥ ಅಧಿಕಾರ ಇವತ್ತು ಜನಸಾಮಾನ್ಯರಿಗೆ ಮುಟ್ತಾ ಇಲ್ಲ ಕಳೆದ ಈ ಸ್ಟ್ರೈಕ್ ಶುರುವಾದಾಗಿಂದ ಅಂತ. ಅಟ್ಲೀಸ್ಟ್ ಏನಾಗಿತ್ತಪ್ಪ ಅಂತ ಜನಕ್ಕೆ ಅದಾವಪ್ಪ ಎಲ್ಲ ಹೋಗಿ ಹೋದ್ರೆ ಕೆಲಸ ಆಗ್ತಾವೆ ಅಂತೇಳಿ ಅಲ್ಲಿ ಅಲ್ಲಿ ಕೆಲಸ ಇಲ್ಲ ಅಂದಾಗ ಸಹಜವಾಗಿ ಜನಕ್ಕೆ ತೊಂದರೆನೂ ಆಗಲಿಕ್ಕದು ಅತ್ಯಂತ ಅನ್ನೋದು ಈಗ ಒಂದು ರೀತಿ ನಮಗೆ ಮನವರಿಕೆ ಆಗುವಂಥ ವಿಷಯ. ಅದಂದ್ರೆ ಇವತ್ತು ಗ್ರಾಮ ಪಂಚಾಯತಿಗಳು ಅಲ್ಲಿ ಗ್ರಾಮಗಳ ಬದುಕಿನ ಹಾಸುಹೊಕ್ಕಿದ್ದಾವೆ ಅನ್ನೋದು ಅಷ್ಟು ಸತ್ಯದ. ಇನ್ನೊಂದಲ್ಲ ಆರ್ಥಿಕವಾಗಿ ಭದ್ರಪಡಿಸೋದು, ಆರ್ಥಿಕವಾಗಿ ತಮ್ಮ ಕಾರ್ಮಿಕರನ್ನು ಇಲ್ಲುವಂತ ಮಾಡೋದು ನಾವು ಮುಂದಿನಿಂದಲೂ ವಿಚಾರ ಮಾಡಿರಾಯಿತು. ಬಟ್ ಈಗ ಚರ್ಚೆ ಮಾಡಿ ಸಾಕಷ್ಟು ಅಂಶ ಇದ್ದಾರೆ. ಇವ್ರ ಬೇಡಿಕೆಗಳು ಏನು ಅನ್ನುವಂಥದ್ದು ಯಾಕಪ್ಪ ಅಂತಂದರೆ ಈ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಗ್ರಾಮ ಪಂಚಾಯತ್ ರಾಜ್ ಇಲಾಖೆ ಅಂತ ನಮ್ಮಲ್ಲೇ ನಿಮಗೆ ಗೊತ್ತದ. ಇವು ಇದಂಥವು ಏನಪ್ಪ ಅಂತಂದರೆ ಈ ಒಂದು ಇದರಲ್ಲೇ ಇಲ್ಲಿ ನೌಕರರು ಮತ್ತು 10 ವೃಂದಗಳ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ಗಳ ಚುನಾಯಿತ ಸದಸ್ಯರು ತಮ್ಮ ವಿವಿಧ ಬೇಡಿಕೆಗಳ ಇಡಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟ ಕಾಲದವರೆಗೆ ಮುಷ್ಕರ ಆರಂಭಿಸಿದ್ದಾರೆ. ಇವರು ಏನಪ್ಪ ಈಗ ಹೇಳಿ ನಿಮಗೆ 5,598 ಗ್ರಾಮಗಳಿಂದ 100,000+ ಹೆಚ್ಚು ಅಧಿಕಾರಿಗಳು ಅಥವಾ ನೌಕರರು ಧರಣಿ ನಡೆಸಿದ್ದಾರೆ ಅಂತೇಳಿ. ಈಗೇನಾಗಿದೆಪ್ಪ ಇದರಿಂದಾಗಿ ಅಲ್ಲಿ ಗ್ರಾಮ ಪಂಚಾಯತ್ಗಳೆಲ್ಲ ಸ್ತಬ್ಧ ಆಗಿಬಿಟ್ಟಿದ್ದಾವೆ, ಕೆಲಸ ಇಲ್ಲ ಅಲ್ಲ ಬರೋದು ಹೋಗೋದು ಅಂತ ಈಗ ನಿಮ್ಮ ಚರ್ಚೆ ಮಾಡಿ ಹೇಳ್ತಾ ಇದ್ದೀನಿ. ಇವೆಲ್ಲ ನಡೆದಿದ್ದಾವೆ ಇವತ್ತು. ಹೀಗಾಗಿ ಅವರು ಏನಪ್ಪ ಅಂದರೆ ಈ ಉದ್ಯೋಗ ಯಾಕೆ ಬಿಟ್ಟುಕೊಂತರು ಇಲ್ಲಿ ಸ್ಟ್ರೈಕ್ ಮಾಡೋಕೆ ಅನ್ನೋದು ಅಷ್ಟೇ ಮುಖ್ಯದ. ಅದರಲ್ಲೂ ಪ್ರಮುಖವಾಗಿ ಅವರ ಮೊದಲನೇ ಬೇಡಿಕೆ ಏನಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿಗಳ ಅಧಿಕಾರಿಗಳ ನೌಕರರ ಜ್ಯೇಷ್ಠತಾ ಪಟ್ಟಿ ಅಂತಿಮಗೊಳಿಸುವುದು.
ಜ್ಯೇಷ್ಠ ಜ್ಯೇಷ್ಠಾಪತ್ಯ ಅಂದರೆ ಯಾರು ಸೀನಿಯರ್ ಯಾರು ಜೂನಿಯರ್ ಅಂತ ಮೊದಲು ಆಗ್ಬೇಕಾಗುತ್ತೆ, ಯಾರೋ ಬಂದು ಯಾರೋ ಏನೇನೋ ಆಗುವಂಥ ಪ್ರಸಂಗ ಆಗಿದ್ದಿಲ್ಲ. ಆ ಜ್ಯೇಷ್ಠ ಏನಪ್ಪ ಅಂತಂದ್ರೆ ಈ ಒಂದು ಪಟ್ಟಿ ತಯಾರಾಯಿತಪ್ಪ ಅಂದ್ರೆ ಸಹಜವಾಗಿ ಯಾರಿಗೇನು ಯಾವ ಅಧಿಕಾರ ಅನ್ನೋದು ಸ್ಪಷ್ಟ ಆಗೋ ಜೊತೆಗೆ ಅವ್ರ ಪೇಮೆಂಟ್ಗೋಸ್ಕರ ಫಿಕ್ಸ್ ಹಾಕೋದು ಹೋಗ್ತಾವೆ ಅನ್ನುವಂಥದ್ದು ಒಂದು ಆಶೆ. ಇನ್ನು ಎರಡನೇದಾಗಿ ಅಂದರೆ ಇದು ಬಡ್ತಿಗೆ ಅಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಇರುವುದು ನಮ್ಮ ಮನುಷ್ಯ ಅನುಕೂಲ ಮೇಲೆ ಇರಬೇಕು, ನಮ್ಮ ಪಗಾರ ಹೆಚ್ಚಾಗಬೇಕು, ನಮ್ಮ ಅನುಕೂಲಗಳು ಹೆಚ್ಚಾಗಬೇಕು ಅನ್ನೋದು ಯಾರಿಗಿಲ್ಲ. ಹೀಗಾಗಿ ಅಲ್ಲಿಯೂ ಬಡತಿಗಾಗಿನೂ ಏನಪ್ಪ ಅಂದ್ರೆ ರೈತ ತೋಟಗಳು ಇದ್ದಾವ ಅವುಗಳು ನಿವಾರಣೆ ಆಗಬೇಕು ಅನ್ನೋದು ಒಂದು ಮತ್ತೊಂದು ಬೇಡಿಕೆ ಅದ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಕಸ ಇದು ಸಾರಿ ಕರ ವಸೂಲಿ ಮಾಡುವವರು ಕ್ಲರ್ಕ್, ಡಾಟಾ ಎಂಟ್ರಿ ಆಪರೇಟರ್ಗಳು, ನಿರ್ಗಂಟಿಗಳು, ಜವಾನರು ಮತ್ತು ಸ್ವಚ್ಛತಾ ಕೆಲಸ ತೊಡಗಿರೋರಿಗೆ ಕಾರ್ಮಿಕರ ರಾಜ್ಯ ವಿಮೆ ಭವಿಷ್ಯ ನಿಧಿ ಸೌಲಭ್ಯ ಕಲ್ಪಿಸುವುದು ಇದನ್ನು ಬಿಡ್ತಾ ಇದ್ದಾರೆ. ಅಲ್ಲಿ ನಿರ್ಗಂಟಿ ಆಗಿರ್ಬೋದು, ಅಲ್ಲಿ ಕ್ಲರ್ಕ್ಗಳಾಗಿರ್ಬೋದು, ಅಲ್ಲಿ ಕೆಲಸ ಮಾಡೋದು ಇನ್ನುಳಿದ ನೌಕರರಾಗಿರ್ಬೋದು ಅಥವಾ ಕಾರ್ಯದರ್ಶಿಗಳಾಗಿರ್ಬೋದು ಇವರೆಲ್ಲರೂ ಕೇಳುವಂಥದ್ದು. ಇವರು ಮತ್ತು ಇವ್ರದ್ದ ಪಿ ಡಿ ಒಗಳು ಡೈರೆಕ್ಟಾಗಿ ಸರ್ಕಾರದ ನೇಮಕ ಆಗಿರ್ತಾರೆ, ಅವ್ರಿಗೆ ಸರ್ಕಾರದ ಅನುಕೂಲ ಆಗಿರ್ತಾವೆ. ಆದರೂ ಅವ್ರದ್ದು ಒಂದು ಬೇಡಿಕೆ ಅದ, ನಮ್ದು ಏನಪ್ಪ ಅಂತಂದ್ರೆ ನಮ್ಮದು ಬಿ ಗ್ರೂಪಿನ ಅಧಿಕಾರಿಗಳನ್ನಾಗಿ ಮಾಡಿರಿ ಅಂತೇಳಿ, ಗೆಸ್ಟೆಡ್ ಬಿ ಗ್ರೂಪ್ ಮಾಡಿರಿ. ಅದಂದ್ರೆ ಇಲ್ಲೇ ಏನಪ್ಪ ಅಂದ್ರೆ ಈ ಬಿ ಗ್ರೂಪ್ ನಮ್ಗೆ ಆಯ್ತಪ್ಪ ಅಂದ್ರೆ ನಾವು ಇನ್ನೊಂದು ಸ್ವಲ್ಪ ಹೆಚ್ಚು ಅನುಕೂಲ ಆಗ್ತಾವೆ ಅನ್ನೋದು ಅವ್ರ ಬೇಡಿಕೆ. ಒಟ್ಟಿನಲ್ಲಿ ಎಲ್ಲರದ್ದು ಬೇಡಿಕೆಗಳು ಇದ್ರೆ ಕೊಡ್ಕೊಂಡಿದ್ದಾವೆ. ಹೀಗಾಗಿ ಅಲ್ಲಿ ನಿರ್ಗಂಟಿ ಆಗಿರ್ಬೋದು, ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಅಲ್ಲಿ ನೌಕರುಗಳು, ಕ್ಲರ್ಕ್ಗಳು, ಡಾಟಾ ಎಂಟ್ರಿ ಮಾಡೋರು ಇವರೆಲ್ಲ ಪಾಪ ಅನಿಶ್ಚಿತತೆ ಆಗಿಬಿಟ್ಟಿದ್ರೆ ಅವ್ರಿಗೆ ನೌಕರಿ ಗ್ಯಾರಂಟಿ ಇಲ್ಲ, ಪಗಾರ ಹೆಚ್ಚಾಗುವ ಸಾಧ್ಯತೆಗಳಿಲ್ಲ, ಅವ್ರು ಕೊಟ್ಟಷ್ಟು ತೊಗೊಂಡಷ್ಟು ಮತ್ತು ನಡಕ್ಕೆ ಎಲ್ಲ ಅಧಿಕಾರಿಗಳನ್ನ ಮೇಲಾಧಿಕಾರಿ ಪ್ರೀತಿ ಮಾಡ್ತಾ ಅಡ್ಡಾಡಬೇಕು. ಜೊತೆಗೆ ಈಗೇನು ನಾವು ಆರಿಸಿ ಕಳಿಸಿರ್ತೀವಲ್ಲ ಅಲ್ಲಿಯ ಸದಸ್ಯರು ಅವರೊಂದಿಗೆ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು, ಅವ್ರು ಹೇಳೋ ಕೆಲಸಗಳನ್ನೆಲ್ಲ ಮಾಡುವಂಥದ್ದಾಗಬೇಕು. ಅದರಲ್ಲೂ ಒಂದು ಆಡಳಿತ ಬೋರ್ಡ್ ಇರ್ತದೆ ಪ್ರತಿಯೊಂದು ಪಂಚಾಯತಿಗೆ, ಆ ಬೋರ್ಡದ ಅಧ್ಯಕ್ಷ ಉಪಾಧ್ಯಕ್ಷ ಅಂದರೆ ಕಾರ್ಯದರ್ಶಿ ಅಂತ ಸರ್ಕಾರದ ಪರ ಇದ್ದಂಥ ವ್ಯಕ್ತಿ ಇರ್ತಾರೆ, ಸರ್ಕಾರದ ಆಯ್ಕೆದಾಗಿರ್ತಾನೆ, ಇನ್ನು ಕೆಲವೊಂದು ಅಲ್ಲೇ ಅಪಾಯಿಂಟೆಡ್ ಆಗಿರ್ತಾರೆ, ಏನೋ ಸೀನಿಯರಿಟಿ ಮೇಲೆ ಮತ್ತೆಲ್ಲ ಮಾಡಿ ಬಂದಿರ್ತಾರಲ್ಲ. ಹೀಗಾಗಿ ಅವರೇ ಅವರ ಏನಾದಲ್ಲ ಇವರು ಇವ್ರು ಕೈಯಾಗಿ ಹೇಗೆ ಹೋಗ್ಬೇಕಾಗ್ತದೆ, ಡಾಟಾ ಎಂಟ್ರಿ ಆಯಿತು ಮತ್ತೇನಾಯ್ತು ಮತ್ತು ಕ್ಲರ್ಕ್ಗಳು ಕೆಲಸ ಮಾಡೋದು. ಯಾಕಂದ್ರೆ ಅವ್ರನ್ನ ಒಂದು ಏನಪ್ಪ ಅಂತಂದ್ರೆ ಈ ಕೆ ಪಿ ಎಸ್ ಸಿ ಮೂಲಕನೋ ಮತ್ತೆ ಮೂಲಕನೋ ಸರ್ಕಾರ ಆಯ್ಕೆ ಮಾಡಿರೋದಿಲ್ಲ, ಅವು ಕೆಲವೊಂದು ಅಲ್ಲೆಲ್ಲ ತುಂಬ್ಕೊಂಡು ಹೋಗಿಬಿಟ್ಟಿರ್ತಾರೆ. ನಾನ್ ಪರ್ಮನೆಂಟ್ ಅಲ್ಲ ಪೋಸ್ಟ್ಗಳು, ಒಂದು 8,000 5,000 6,000 10,000 ಕೊಟ್ಕೊಂಡು ತೊಗೊಂಡಿರ್ತಾರೆ ತಮ್ಮ ಕೆಲಸ ಅನಿವಾರ್ಯತೆಯಿಂದ. ಆದರೆ ಅವ್ರು ಪರ್ಮನೆಂಟ್ ಆಗಿರೋದಿಲ್ಲ, ನಮಗೆ ಗೊತ್ತಿಲ್ಲ ಈಗ ಇಲ್ಲೊಂದು ದೊಡ್ಡ ಶುರು ಆಗಿಬಿಟ್ಟದ ಹಾವಳಿ. ನಾನ್ ಪರ್ಮನೆಂಟ್ ಅಂದರೆ ಏನು, ಕಾಂಟ್ರಾಕ್ಟ್ ಲೇಬರರ್ಸ್ ಇದ್ದಂಗೆ ಕಾಂಟ್ರಾಕ್ಟ್ ಕ್ಲರ್ಕ್ಸ್ ಕಾಂಟ್ರಾಕ್ಟ್ ಲೆಕ್ಚರರ್ ಆಗಿ ನಾವು ನೋಡಿದ್ವಿ ಅದನ್ನು ಅತಿಥಿ ಶಿಕ್ಷಕರು ಹೆಸರನ್ನು ತೊಗೊಳು ಅಧಿಕಾರ ಇನ್ನೂ ಇಲ್ಲ, 10,000 15,000 8,000 9,000 ಕೊಡ್ತಾರೆ ತೊಗೊಳ್ದಕ್ಕೆ ಹೋಗ್ಬಿಡು. ಹಿಂಗೆ ಅವ್ರ ಬದುಕಿನ ಯಾವುದೇ ಗ್ಯಾರಂಟಿ ಇಲ್ಲ ಪಾಪ ಇಲ್ಲಿ ಕೆಲಸ ಮಾಡುವಂಥವ್ರು. ಈಗ ನಾಳೆ ಏನೋ ಒಂದು ಮಾಡಿಕೊಂಡ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರು ನಾಳೆ ಯಾವ ಕಿತ್ತಾಕ್ಬೋದು. ಅಲ್ಲಿ ಒಂದು ಇದ್ದಂಥ ಆಡಳಿತ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಇರ್ತದೆ, ಆ ಆಡಳಿತ ಹೋದ ತಕ್ಷಣ ಅವ್ರು ಕಿತ್ತು ಹಾಕ್ಬೋದು. ಹೀಗಾಗಿ ಲೈಫ್ ಸೆಕ್ಯೂರಿಟಿ ಅಥವಾ ಲೈಫ್ ಸೆಟ್ಲ್ಮೆಂಟ್ ಇರೋದಕ್ಕಾಗಿ ಅವರೆಲ್ಲ ಕೊಡ್ಕೊಂಡಿರ್ತಾರೆ. ಹೌದಪ್ಪ ನಮಗೆ ಇವೆಲ್ಲ ಬೇಕು, ನಾವು ಲೈಫ್ ಕೊಡ್ರಿಲ್ಲ ಅಂಥೇಳಿ ಬಂದು ಕೂತಿದ್ದಾರೆ. ಅದಕ್ಕಾಗಿ ಇವತ್ತು ಏನಾಗಿದೆಪ್ಪ ಅಂತಂದರೆ ಇವುಗಳನ್ನ ಈಡೇರಿಸೋದು, ಇವುಗಳ ಬಗ್ಗೆ ಅಷ್ಟು ಮಾತುಕತೆ ಮಾಡೋದು ಸರ್ಕಾರದ ಆದ್ಯ ಕರ್ತವ್ಯ ಆಗ್ಯದ. ಯಾಕಂದರೆ ಇವರು ಇಲ್ಲಿ ಬಂದು ನೋಡ್ರಿ, ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ನಮ್ಮ ಸರ್ಕಾರಗಳು ಮಾಡಿ ಅನುಷ್ಠಾನಗೊಳಿಸಿದ ಮತ್ತು ಸರ್ಕಾರದ ಕೆಲಸನೂ ಹೋದಿದ್ರು. ಅಟ್ಲೀಸ್ಟ್ ಅವ್ರು ಮಿನಿಮಮ್ ಅವ್ರಿಗೆ ಕೇಳಿಕ್ಕಿದ್ದಾರೆ ರಾಜ್ಯ ವಿಮೆ ಮತ್ತು ಭವಿಷ್ಯ ನಿಧಿ ನಮ್ಮ ಕಲ್ಪಿಸಿಕೊಡ್ರಿ ಅಂತ. ಅಂದರೆ ಇಷ್ಟೇ ಪೇಮೆಂಟ್ ಫಿಕ್ಸ್ ಆಗಲಿ ಅನ್ನೋದು ಅವ್ರ ಆಸೆ ಅದ, ಯಾರಿಗಿಲ್ಲ. ಯಾಕಂದ್ರೆ ಆ ಪಂಚಾಯತಿ ನಂಬಿಕೊಂಡನ ಇವರು ಬದುಕು ಮಾಡ್ತಾ ಇದ್ದಾರೆ. ಈ ಬದುಕು ಮಾಡೋದ್ರಿಂದಾಗೆ ಅವ್ರಿಗೆ ಒಂದು ಲೈಫ್ ಸೆಕ್ಯೂರಿಟಿ ಅನ್ನೋದು ಬೇಕಪ್ಪ ಅನ್ನುವಂಥದ್ದು ಅವ್ರನ್ನ ಕಾಡ್ತಾ ಇರ್ತದೆ. ಇದಕ್ಕಾಗಿ ಇವತ್ತಿನ ಸ್ಟ್ರೈಕ್ ನಡೀತಾ ಇದೆ. ಇದರಿಂದಾಗಿ ಇಡೀ ರಾಜ್ಯದ ಈ ಪಂಚಾಯತ್ ವ್ಯವಸ್ಥೆ ಇದು ತಪ್ಪು ಅಂದರೆ ಮಲ್ಕೊಂಡಂಗೆ ಆಗಿಬಿಟ್ಟದಂತೆ. ಇವತ್ತು ಜನ ಇದರಿಂದ ಅನೇಕ ಹಳ್ಳಿಗಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇವು ಇವತ್ತಿನ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಆದ್ಯ ಕರ್ತವ್ಯವನ್ನಾಗಿ ತೆಗೆದುಕೊಂಡು ಇದಕ್ಕೊಂದು ರೀತಿಯ ಪರಿಹಾರ ಹುಡುಕೋದು ಅದ್ರ ಕೆಲಸ ಅಂತ ಈ ಸಂದರ್ಭ ಹೇಳಬೇಕಾಗಿದೆ. ಅಂದ್ರೆ ಇವ್ರು ಲೈಫ್ ಸೆಕ್ಯೂರಿಟಿ ಕೊಟ್ಟರಪ್ಪ ಅಂದ್ರೆ ಇನ್ನೂ ಪ್ರಾಮಾಣಿಕವಾಗಿ ಇನ್ನೂ ಸ್ವಲ್ಪ ಜೋರಾಗಿ ಮಾಡಬಹುದು ಅಂತ ಒಂದು ನಂಬೋಣ. ಯಾಕೆ ಇಲ್ಲಿವ್ರಿಗೆ ಎಲ್ಲ ಪೇಮೆಂಟ್ ಇದ್ದು ಎಲ್ಲ ಇದ್ದು ಅವ್ರ ಸೆಕ್ಯೂರಿಟಿ ಕೊಟ್ಟು ಅನೇಕ ಅಧಿಕಾರಿಗಳು ಸರಿಯಾಗಿ ಅವರ ಏನಪ್ಪ ಅಂದ್ರೆ ಹುದ್ದೆಗೆ ತಕ್ಕಂಗೆ ಅಥವಾ ಅವರ ಒಂದು ಏನಪ್ಪ ಅಂತಂದ್ರೆ ಅವ್ರಿಗೆ ಕೊಡ್ತಿರುವಂಥ ಪೇಮೆಂಟ್ ತಕ್ಕಂಗೆ ದುಡಿತ ಮಾಡುತ್ತಾ ಇಲ್ಲ ಅನ್ನೋ ಸಹಿತ ರಿಪೋರ್ಟ್ಗಳಿದ್ದಾವೆ. ಇವರೆಲ್ಲ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗ್ತದೆ ಅಂತಲ್ಲ, ಬಟ್ ಅಟ್ಲೀಸ್ಟ್ ಅವ್ರು ಬದುಕರೆ ಸೆಕ್ಯೂರಿಟಿ ಆಗ್ತದಂತ. ಯಾಕೆ ಎಲ್ಲಕ್ಕಿಂತ ಮುಖ್ಯ ಅವ್ರು ಬದುಕಬೇಕಾಗಿದೆ.
ಬದುಕೆ ಅವ್ರ ಜೊತೆ ತಮ್ಮ ಕುಟುಂಬಗಳು ಬದುಕಿಸ್ಕೊಂಡು ಹೋಗ್ಬೇಕಾಗಿದೆ. ಅದಕ್ಕಾಗಿ ಅವ್ರು ಬೇಡ್ತಾ ಇದ್ದಾರೆ. ಇನ್ನು ಆಡಳಿತದ ಬಗ್ಗೆ ಇವರೆಲ್ಲ ಕೊಟ್ಟ ಮಾತು ಆಡಳಿತ ಯಾರು ನಡೆಸ್ತಾರೆ, ಅದು ಹೆಂಗೆ ಮಾಡಬೇಕು ಅನ್ನೋ ಸಹಿತ ತೋಳು ನಮ್ಮ ರಾಜ್ಯ ಸರ್ಕಾರಗಳದ್ದ ಅಥವಾ ಮೇಲಿನ ಈ ಒಂದು ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅಧಿಕಾರಶಾಹಿ ವರ್ಗದವರಾಗಿರ್ಬೋದು, ಅದು ತಾವು ಪ್ರಮಾಣಕ್ಕೆ ಇದ್ಕೊಂಡು ಕೆಲಸದ ಹೋಗೋ ಕಡೆ ಅವರು ಸಹಿತ ಎಲ್ಲ ಪಾಲ್ದಾರರಾಗೋದ್ರಿಂದ ಆಡಳಿತ ಆ ರೀತಿ ಯಾವ ಮಟ್ಟದಲ್ಲಿ ನಾವು ಬಯಸಿದ್ವಿ ಆ ಮಟ್ಟದಲ್ಲಿ ಇಲ್ಲ ಅನ್ನೋದು ಕಂಡುಬರ್ತದೆ. ಅದಕ್ಕಾಗಿ ಅದೇನು ಇದ್ದರೂ ಸಹಿತ ಅದನ್ನು ನಂತರ ತಿದ್ದುಕೊಂಡು ಹೋಗುವಂಥದ್ದು ಅಡ್ಮಿನಿಸ್ಟ್ರೇಷನ್ದಲ್ಲೇ ಅಥವಾ ಅದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದ್ರೆ ಈ ಒಂದು ಆಡಳಿತ ಜೊತೆಗೆ ಈ ಒಂದು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜೊತೆಗೆ ಅವರಿಂದ ಕೆಲಸ ತೊಗೊಳ್ಳುವಂಥದ್ದಕ್ಕನ ಒಂದು ಡಿಪಾರ್ಟ್ಮೆಂಟ್ ಇದ್ದರೂ ಸಹಿತ ಅಲ್ಲಿ ಏನಾಗಲಿಕ್ಕಂಥದ್ದಪ್ಪ ಅಂತಂದ್ರೆ ವಿಶೇಷವಾಗಿ ಈ ಒಂದು ಪರ್ಮನೆಂಟ್ ಆದಂಥ ಜನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಮಾತು ನಿಮ್ಗೆ ಅಲ್ಲಿ ಒಂದನ್ನೊಂದು ಹೇಳೋದು ಸಾಧಿಸ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಇಲ್ಲೆಲ್ಲ ಕಡೆಯೂ ಇಂಥ ಅವ್ಯವಹಾರಗಳು ಸೇರ್ಕೊಂಡಿದ್ದಾವೆ, ಭ್ರಷ್ಟಾಚಾರ ಸೇರ್ಕೊಂಡಿದೆ ಅನ್ನೋದು ಒಂದು ಆರೋಪ ಇದ್ದೇ ಇರ್ತದೆ. ಆರೋಪ ಅಂದ್ರೆ ಅಪರಾಧ ಅಂತಲ್ಲ, ಇದು ನಡೆಯುವಂಥದ್ದು ಅನೇಕ ಜನ ಮಾತಾಡ್ತಾ ಇರ್ತಾರೆ, ಏನಪ್ಪ ಅಲ್ಲಿ ಕೆಲಸ ಇಲ್ಲದ ದುಡ್ಡಿಲ್ಲದ ಕೆಲಸ ಆಗೋದಿಲ್ಲ ಅನ್ನುವಂಥದ್ದು ಇದು ನಡೆದದ. ಅದಕ್ಕೆ ಇದು ಆಗದಂಗೆ ಅದ್ರ ಜೊತೆಗೆ ಇವ್ರಿಗೂ ಭವಿಷ್ಯ ಕೊಡುವಂಗೆ, ಯಾಕಂದ್ರೆ ಈಗಾಗಲೇ ನಮ್ಮ ವ್ಯವಸ್ಥೆ ಅಂತ ಆಗ್ಯದ. ಈಗ ಏರ್ ಪಂಚಾಯತ್ ರಾಜ್ ವ್ಯವಸ್ಥೆ ನಮ್ಮಲ್ಲಿ ಆಗ್ಯದ, ಸರಿಯೋ ತಪ್ಪು ನಡೆದದ. ಅಶೋಕ್ ಮೆಹ್ತಾ ಅವ್ರು ಹಾಕಿಕೊಟ್ಟಂಥ ಹಾಯ್ದಾಗಿರ್ಬೋದು, ಮತ್ತೆರದು ಆಗಿರ್ಬೋದು, ನಮ್ಮ ನಜೀರ್ ಸಾಬರ್ ಅಂತ ಅವ್ರು ಹಾಕಿಕೊಟ್ಟಂತಾಗಿರ್ಬೋದು, ಅದು ಗುಣ ದೋಷ ಎರಡೂ ಇರೋಣ. ನೋಡಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಸಹಿತ ಎಷ್ಟು ಗುಣ ದೋಷಗಳು ಇಲ್ಲ, ಸಾಕಷ್ಟು ಇದ್ದಾವೆ. ಆದರೂ ನಾವು ಅದನ್ನು ದುಡಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗಿದೆ. ದೋಷಗಳನ್ನ ತಕ್ಕೊಂಡು ಹೋಗುವಂಥದ್ದು, ಗುಣಗಳನ್ನು ಸೇರಿಸ್ಕೊಳ್ತಾ ಹೋಗುವಂಥದ್ದು. ಮತ್ತು ಯಾವುದೋ ಒಂದು ವ್ಯವಸ್ಥೆ ಒಂದು ಆಡಳಿತ ರೂಪಕ್ಕೆ ಬಂದಾಗ ಅಲ್ಲೇ ಗುಣ ದೋಷಗಳು ಗೊತ್ತಾಗ್ತಾವೆ. ಅದಕ್ಕಾಗಿ ಇವತ್ತು ಸಾಕಷ್ಟು ನಾವು ಪತ್ರಿಕಾರಂಗದಲ್ಲಿ ನೋಡ್ತಾ ಇದ್ದೀವಿ, ಬೇರೆ ಬೇರೆ ಕಡೆ ನೋಡ್ತಾ ಇದ್ದೀವಿ. ಈ ಎಲ್ಲ ಈ ಒಂದು ಹೋರಾಟ ಅಥವಾ ಈ ಪಂಚಾಯತಿಗಳ ಸಲುವಾಗಿ ನಡೀತಿರುವಂಥ ಏನಪ್ಪ ಪಂಚಾಯತಿಗಳು ನಡೀತಿರುವಂಥ ವ್ಯವಹಾರ ಆಯಿತು, ಮತ್ತೇನೋ ಆಯಿತು, ಇವೆಲ್ಲನೂ ಇವತ್ತು ಎಷ್ಟು ಟೀಕೆಗೊಳಗಾದರೂ ಸಹಿತ ಅದು ಇವತ್ತು ನಮಗೆ ಬೇಕೇ ಬೇಕು ಅನ್ನುತ್ತದೆ. ಯಾಕಂದ್ರೆ ತಹಶೀಲ್ದಾರ ಬಗ್ಗೆಯೂ, ತಹಶೀಲ್ದಾರ್ ಆಫೀಸರ್ ಬಗ್ಗೆಯೂ ಸಾಕಷ್ಟು ಟೀಕೆಗಳಿದ್ದಾವೆ, ಡಿಸ್ಟ್ರಿಕ್ಟ್ ಆಫೀಸರ್ ಬಗ್ಗೆಯೂ ಸಾಕಷ್ಟು ಟೀಕೆಗಳಿದ್ದಾವೆ. ಆದರೂ ಸಹಿತ ಅವು ಇಲ್ಲೇ ಬೇಕಾಗ್ತಾವೆ ಅನ್ನೋದಷ್ಟು ಸಹಿತ ಅದೇನೋ ಆಗಲಿ. ಈಗ ಅವರೇನು ಡಿಮಾಂಡ್ ಮಾಡ್ತಾ ಇದ್ದಾರೆ ಈ ಒಂದು ಪಂಚಾಯಿತಿ ನೌಕರರು, ಅದು ಯೋಗ್ಯದ, ಅದನ್ನು ಪರಿಹರಿಸ್ಕೊಡೋದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ. ಅಟ್ಲೀಸ್ಟ್ ಅವ್ರನ್ನ ಕರೆದು ಮಾತಾಡಿಸಿದರೆ, ಅವ್ರ ಜೊತೆಗೆ ಡಿಸ್ಕಷನ್ ಮಾಡಿ ಏನು ಮಾಡಲಿಕ್ಕೆ ಸಾಧ್ಯದ ಅಂತ ಮಾಡಿದರೆ ಮೋಸ್ಟ್ಲಿ ಒಂದಿಷ್ಟು ಕಡಿಮೆ ಆಗ್ಬೋದೇನು. ಯಾಕಪ್ಪ ಅಂತಂದ್ರೆ ಯಾವಾಗಲೂ ಈ ಸಂದರ್ಭದಲ್ಲೇ ಈ ತಿಕ್ಕಾಟ ಮತ್ತೇನು ಇರೋದನ್ನು, ಬಟ್ ಅವ್ರ ಸಮಸ್ಯೆಗೆ ಸಹಿತ ಸರ್ಕಾರ ಹೋಗ್ಬಿಡ್ಬೇಕಾಗ್ತದೆ. ಹೌದು, 100,000 ಮೇಲ್ಪಟ್ಟ ಅಧಿಕಾರಿಗಳಿದ್ದಾರೆ, ಅವ್ರದೆಲ್ಲ ಒಮ್ಮೆಗೆ ಸಮಸ್ಯೆಗಳು ಸಾಲ್ವ್ ಮಾಡಲಿಕ್ಕೆ ಆಗದೇ ಹೋದ್ರು ಸಹಿತ ಅಟ್ಲೀಸ್ಟ್ ಆ ಸಮಸ್ಯೆಗಳು ಏನದಾವ, ಎಷ್ಟು ಮಂದಿ ಸಾಲ್ವ್ ಅದಾವ ಅನ್ನೋದು ತಿಳ್ಕೊಂಡು ಮಾಡಿದರೆ ಭಾಳ ಉತ್ತಮ ಅಂತ ಅನ್ನಿಸ್ತದೆ. ಹೀಗಾಗಿ ಈ ಪಂಚಾಯತ್ ನೌಕರರ ಮಾತುಕತೆ ಏನಪ್ಪ ಅಂತಂದ್ರೆ ಅವ್ರನ್ನ ಕರೆದು ಮಾತುಕತೆ ಮಾಡಿ ಸ್ವಲ್ಪ ಬಗೆಹರಿಸೋ ದಿಸೆಯಲ್ಲೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಪ್ರಯತ್ನ ಮಾಡ್ಬೋ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಅದೇ